ಕೊರೋನಾ ಸೋಂಕು ವಿಚಾರದಲ್ಲಿ ರಾಜ್ಯಾದ್ಯಂತ ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಪ್ರಮುಖವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿದೇಶಗಳಿಂದ ಬರುವ ಪ್ರತಿಯೊಬ್ಬ ಪ್ರಯಾಣಿಕರನ್ನು ಕಡ್ಡಾಯವಾಗಿ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿಂದು ತಿಳಿಸಿದ್ದಾರೆ. ವಿದೇಶದಿಂದ ಆಗಮಿಸುವ ಪ್ರಯಾಣಿಕರು ರಾಜ್ಯದೊಳಗೆ ಅನೇಕರೊಂದಿಗೆ ಸಂಪರ್ಕ ಸಾಧಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದ್ದು ನೆಗೆಟಿವ್ ವರದಿ ಬಂದರೂ ಸಹ ಅವರು ಕೆಲವು ದಿನ ಕ್ವಾರಂಟೈನ್ನಲ್ಲಿ ಇರಬೇಕಾಗುತ್ತದೆ. ಪ್ರತಿಯೊಬ್ಬ ವಿದೇಶಿ ಪ್ರಜೆಯ ಮೇಲೆ ತೀವ್ರ ನಿಗಾ ವಹಿಸಲಾಗುತ್ತಿದೆ ಎಂದರು. ನಾಳೆ ದೆಹಲಿಗೆ ತೆರಳುತ್ತಿದ್ದು ಕೇಂದ್ರ ಆರೋಗ್ಯ ಸಚಿವರನ್ನು ಭೇಟಿಯಾಗಲಿದ್ದೇನೆ. ಕೋವಿಡ್ ವೇಳೆ ಕಾರ್ಯನಿರ್ವಹಿಸಿದ ಆರೋಗ್ಯ ಮತ್ತು ಮುನ್ನೆಲೆ ಕಾರ್ಯಕರ್ತರು ಎರಡು ಡೋಸ್ ಲಸಿಕೆ ತೆಗೆದುಕೊಂಡು ಈಗಾಗಲೇ 6-7 ತಿಂಗಳು ಕಳೆದಿದೆ. ಹೀಗಾಗಿ ಅವರಿಗೆ ಬೂಸ್ಟರ್ ಡೋಸ್ ನೀಡುವ ಉದ್ದೇಶದಿಂದ ವೈಜ್ಞಾನಿಕವಾಗಿ ಆಗಿರುವ ಪ್ರಗತಿ ಮತ್ತು ಕೇಂದ್ರದ ಅನಿಸಿಕೆ ಕುರಿತು ಸಚಿವರೊಂದಿಗೆ ಚರ್ಚಿಸಲಿದ್ದೇನೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ರಾಜ್ಯದ ಗಡಿ ಪ್ರದೇಶಗಳಲ್ಲಿ ತೀವ್ರ ನಿಗಾ ವಹಿಸಲಾಗುತ್ತಿದ್ದು ಲಸಿಕಾ ಅಭಿಯಾನವನ್ನು ಕೂಡ ತೀವ್ರಗೊಳಿಸಲು ಸೂಚಿಸಲಾಗಿದೆ. ಕೇರಳದಿಂದ ಆಗಮಿಸುವ ಜನರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಸರಿಸಿದ್ದು ಅವರ ಮೇಲೆ ನಿಗಾ ವಹಿಸುವಂತೆಯೂ ತಿಳಿಸಲಾಗಿದೆ ಎಂದರು. ನಮಗೆ ಅನುಭವ ಇದೆ, ಅವರು ಒಳಗಡೆ ಬಂದು ಆಮೇಲೆ ಅವರಿಗೆ ರೋಗ ಇದ್ದು ಹಲವಾರು ಜನರ ಅವರು ಸಂಪರ್ಕ ಇದ್ದು ಅವ್ರನ್ನ ಟ್ರ್ಯಾಕಿಂಗು ಟ್ರೇಸಿಂಗು ಮಾಡುವಂಥದ್ದು, ಅದರಿಂದ ಹರಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಅದರಿಂದ ರಾಜ್ಯದ ಜನತೆ ಯಾವುದೇ ರೀತಿ ಆತಂಕ ಪಡುವ ಅಗತ್ಯವಿಲ್ಲ. ಲಾಕ್ಡೌನ್ ಅಥವಾ ಇನ್ನಿತರೆ ಅಂತಹ ಕ್ರಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ಈಗಷ್ಟೇ ರಾಜ್ಯದ ಜನತೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಚೇತರಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ಹಾಗಾಗಿ ಯಾರೂ ಕೂಡ ಭಯಪಡುವುದು ಬೇಡ ಎಂದು ಮುಖ್ಯಮಂತ್ರಿ ಹೇಳಿದರು. 2ನೇ ತಾರೀಕು ಆ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಸಚಿವರನ್ನು ಕೂಡ ನಾನು ಭೇಟಿಯಾಗ್ತಾ ಇದ್ದೀನಿ. ಅಲ್ಲಿ ಅವರಿಗೆ ವಿಶೇಷವಾಗಿ ನಮ್ಮ ಆರೋಗ್ಯ ಮತ್ತು ಫ್ರಂಟ್ಲೈನ್ ವರ್ಕರ್ಸು ಏನು ಕೋವಿಡ್ನಲ್ಲಿ ಕೆಲಸ ಮಾಡಿದ್ದಾರೆ ಅವರ ಮೊದಲನೇ ಮತ್ತು 2ನೇ ಡೋಸ್ ತಗೊಂಡು ಈಗ ಸುಮಾರು 6-7 ತಿಂಗಳಾಗಿದೆ. ಅವ್ರಿಗೆ ಒಂದು ಬೂಸ್ಟರ್ ಡೋಸ್ ಕೊಡೋದಕ್ಕೆ ವೈಜ್ಞಾನಿಕವಾಗಿ ಏನು ಪ್ರಗತಿಯಾಗಿದೆ ಮತ್ತು ಕೇಂದ್ರ ಸರ್ಕಾರದ ಅನಿಸಿಕೆ ಏನಿದೆ, ಅದು ರೆಕಮೆಂಡೇಷನ್ ಏನಿದೆ ಅನ್ನೋದನ್ನು ಕೇಳಬೇಕು. ಮತ್ತು ನಮ್ಮ ಪ್ರಕಾರ ಅಟ್ಲೀಸ್ಟ್ ಫ್ರಂಟ್ಲೈನ್ ಮತ್ತು ಹೆಲ್ತ್ ವರ್ಕರ್ಸ್ಗೆ ಒಂದು ಅದು ಯಾವುದಾದ್ರು ಬೂಸ್ಟರ್ ಡೋಸ್ ಅನ್ನಿ ಥರ್ಡ್ ಡೋಸ್ ಅನ್ನಿ ಕೊಡುವ ಬಗ್ಗೆ ಈಗಾಗಲೇ ನಾವು ನಮ್ಮ ಟಾಸ್ಕ್ ಫೋರ್ಸಲ್ಲಿ ಚರ್ಚೆ ಮಾಡಿದ್ದೇವೆ ಪರಿಣಿತರ ಜೊತೆಗೆ. ವಿಶೇಷವಾಗಿ ಹೆಲ್ತ್ ವರ್ಕರ್ಸಿಗೆ ಕೊಟ್ಟರೆ ಒಳ್ಳೆಯದನ್ನುವಂಥ ವಿಚಾರ ಬಂದಿದೆ, ಹೀಗಾಗಿ ಅದರ ಬಗ್ಗೆ ಚರ್ಚೆಯನ್ನು ಕೂಡ ನಾನು ಮಾಡವನಿದ್ದೆ. ಮತ್ತು ಒಂದು ಸ್ಯಾಂಪಲನ್ನು ನಾವು NCBS ಕಳಿಸಿದ್ದೇವೆ ಅಲ್ಲಿ ಸೆಂಟ್ರಿಗೆ, ಅದನ್ನು ಕೂಡ ನಾವು ತೀವ್ರವಾಗಿ ಗಮನಿಸ್ತಾ ಇದ್ದೀವಿ. ಅಲ್ಲಿಂದ ರಿಪೋರ್ಟ್ ಬಂದ ತಕ್ಷಣ ಅದರ ಬಗ್ಗೆ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೇವೆ. ಮತ್ತು ಬಾರ್ಡರಲ್ಲಿ ವಿಶೇಷವಾಗಿ ಕೇರಳ ಬಾರ್ಡರ್ನಲ್ಲಿ ಸ್ಟ್ರಿಕ್ಟ್ ವಿಜಾಯಲ್ ಮಾಡೋದಕ್ಕೆ ಅದು ಕಂಟಿನ್ಯೂ ಮಾಡ್ತೇವೆ. ಅದರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ, ಇದನ್ನೆಲ್ಲ ಗಮನಿಸ್ತಾ ಇದ್ದೇವೆ, ಇದರ ತೀವ್ರತೆಯನ್ನು ಗಮನಿಸಿ ಆಮೇಲೆ ಒಂದು ಅನ್ನೆಸೆಸರಿ ಯಾವುದೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಲಾಕ್ಡೌನ್ ಆಗಲಿ ಇನ್ನೊಂದಾಗಲಿ ಅವು ಯಾವುದೂ ಆಗಲ್ಲ. ಎಲ್ಲ ಸಾಮಾಜಿಕ ಆರ್ಥಿಕವಾಗಿ ಜನ ಈಗ ತಾನೇ ಸುಧಾರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಇದರಿಂದ ಯಾವುದೂ ನಮ್ಮ ಮುಂದೆ ಇಲ್ಲ.